ಅದರ ಪರ್ಯಾಯವಾಗಿ ನೀವು ಗಿಡಗಳನ್ನ ಮತ್ತೆ ಹಚ್ಚಬೇಕಲ್ಲ. ಅದರಲ್ಲೂ ಬ್ರಿಟಿಷರು ಬಂದ ಮೇಲೆ ಈ ಕೇರಳದಲ್ಲಿ ಏನಾಗಿಬಿಟ್ಟಿದ್ದಪ್ಪ ಅಂದರೆ ಈ ಕಾಡುಗಳು ಸಹ್ಯಾದ್ರಿ ಬೆಟ್ಟದ ಶ್ರೇಣಿಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ವೈವಿಧ್ಯಮಯವಾದಂಥ ಗಿಡಗಳನ್ನು ಕತ್ತರಿಸಿ ಕಾಫಿ ಮತ್ತು ಚಹದ ತೋಟಗಳನ್ನಾಗಿ ಮಾಡಿ ಆ ಭೂಮಿಗಳನ್ನ ಮಧ್ಯದಾಗ ವೀಕ್ ಮಾಡಿ ಹೋಗಿದ್ದರು. ಅಲ್ಲಿ ನೀರು ಇನ್ನೊಂದು ಆ ಮಣ್ಣು ಹೆಂಗಿರ್ತದಪ್ಪ ಅಂತಂದ್ರೆ ಒಂದು ರೀತಿ ತಂಪನ್ನು ಹಿಡ್ಕೊಂಡು ಕೊಡುವಂಥ ಮಣ್ಣು. ಅದಕ್ಕೆ ಗಿಡಗಳು ಇದ್ದರೆ ಏನಾಗ್ತದಪ್ಪ ಅಂತಂದ್ರೆ ಗಿಡ ನೀರಿನ ರಭಸನ್ನು ತಡೆಯೋ ಜೊತೆಗೆ ಮಣ್ಣಿನ ಸೌಕರ್ಯವನ್ನು ತಡೀತಿರ್ತದೆ. ನಾವೇನು ಮಾಡಿದ್ವಿಪ್ಪ ಅಂದ್ರೆ ಗಿಡಕ್ಕೆ ಹಚ್ಚಿದ್ವಿ. ನಾವು ನಮ್ಮ ಸರ್ಕಾರ 100, 200, 300 ಗಿಡಗಳಿಗೆ ಕಡಿದು ಒಂದು ಇದನ್ನು ಕೊಟ್ಟು ಪರ್ಮಿಷನ್ ಕೊಟ್ಟರೆ ಆ ಕಡಿಯು ಕಾಡು ಗಳರು ಸಾವಿರಾರು ಗಿಡಗಳನ್ನು ಲಕ್ಷ ಗಿಡಗಳನ್ನು ಕಿತ್ತಾಕಿ ಅಲ್ಲಿ ಆ ಜಾಗದಲ್ಲಿ ಮತ್ತೊಂದು ಮರಾಸೆ ನೆಡುವಂಗೆ ಮಾಡಲಿಲ್ಲ. ಹೀಗಾಗಿ ಆ ಗಿಡಗಳು ಕಿತ್ತುವ ಜಾಗದಲ್ಲಿ ಏನಾಗ್ತಾಯಿತ್ತು ಅಂದರೆ ಬೇರುಗಳೆಲ್ಲ ಕಡೆ ಹಬ್ಬಿದ್ದರಿಂದಾಗಿ ಆ ನೆಲ ವೀಕಾಗಿ ಅಲ್ಲಿ ನೀರು ಇಳಿದ ಮತ್ತಷ್ಟು ಈ ಡೊಗರಿಯಾಗಿ ಗಿಡ ಈ ಗುಡ್ಡುಗಳು ಇಳಿದು ಹೋಗುವಂಥದ್ದು. ಈಗ ಆಗಿದ್ದ ಅಂತಂದರೆ ಇದು ವಯನಾಡಿನಲ್ಲೇ ಮತ್ತು ಈಗ ಉತ್ತರ ಭಾರತದಲ್ಲಿ ಅದರಲ್ಲೂ ಉತ್ತರ ಪ್ರದೇಶ ಮತ್ತು ಬಿಹಾರ ಅದರಲ್ಲೂ ಮುಖ್ಯ ಉತ್ತರಾಖಂಡ ಅದು ದೇವರ ನಾಡು ಅಂತ ಹೇಳ್ತಾರೆ. ಉತ್ತರಾಖಂಡ ದಕ್ಷಿಣದಲ್ಲೇ ಕೇರಳ ದೇವರ ನಾಡು. ಪಾಪ ದೇವರಿಗೆ ನಾವು ಈ ರೀತಿಯಾಗಿ ಎಲ್ಲರೂ ಬೆನ್ನು ಹತ್ತಾಗ ಪಾಪ ದೇವ್ರು ಏನು ಮಾಡಲಿಕ್ಕೆ ಸಾಧ್ಯದ. ಅವರೆಲ್ಲ ಕೊಟ್ಟಿದ್ದಾರೆ ನಿಮಗೆಲ್ಲ ಉಪಭೋಗಿಸ್ರಪ್ಪ ಅಷ್ಟು ಚೆನ್ನಾಗಿ ಉಪಯೋಗಿಸ್ರಿ, ಅಭಿವೃದ್ಧಿ ಹೆಸರಲ್ಲಿ ಕಾಡನ್ನ ಹಾಳು ಮಾಡಬೇಡ್ರಿ, ಅದು ನಿಮ್ಮ ಮೃತ್ಯು ಅಂತೇಳಿ ಈವನ್ ಜಿಯಾಲಜಿಕಲ್ ಸರ್ವೇಗಳ ಸಹಿತ ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಮಹಾದೇವ ಗಾಡ್ಗಿಲ್ ಅಂತ ತಜ್ಜರು ಇದು ಈ ಹುಷಾರಿ ಮಾಡಬೇಡ್ರಿ, ಪರಿಸಾಲ್ಟ್ ಮಾಡೋದು ಮತ್ತೆ ಒಟ್ಟೆ ಮಾಡಲಿಕ್ಕೆ ಹೋಗ್ಬೇಡ್ರಿ, ಇದೆಲ್ಲ ಮ್ಯಾನ್ ಮೇಡ್ ಇವತ್ತಾಗಿದ್ದೆಲ್ಲ ಅಂತ. ಉತ್ತರಾಖಂಡದಲ್ಲೇ ಆಗಲಿ ಉತ್ತರ ಪ್ರದೇಶ ಆಗಲಿ ಇವೆಲ್ಲ ಮ್ಯಾಕ್ಸಿಮಮ್ 70-75% ಉತ್ತರ ಭಾರತದಲ್ಲಿ ಈ ಒಂದು ಉತ್ತರ ಪ್ರದೇಶ ಉತ್ತರಾಖಂಡ್ ಈ ಏರಿಯಾದಲ್ಲಿ ಬಿಹಾರಗಳಲ್ಲೇ ಭಾಳಷ್ಟು ಪ್ರಭಾವ ಬಂದ ಭೂಕುಸಿತಗಳಾಗೆ ಇಡೀ ಜೀವನ ಅಸ್ತವ್ಯಸ್ತ ಆಗ್ಯದ. ಇನ್ನು ದಕ್ಷಿಣದಲ್ಲಿ ಬಂದಾಗ ಈ ವಯನಾಡ್ ಇದು ಕಾಡು ಅದ್ಭುತವಾದ ಕಾಡು ಇದು ಕೇರಳ. ಅಲ್ಲೂ ಸಹಿತ ನಾವು ಇದನ್ನ ಮಾಡಿದ್ವಿ. ಕೇರಳದ ಬುದ್ಧಿವಂತರ ನಾಡು, ಬರೀ ಕೇವಲ ದೇವರ ನಾಡು ಅಷ್ಟೇ ಅಲ್ಲ, ದೇವರು ಕೊಟ್ಟಂಥದ್ದನ್ನು ಉಳಿಸ್ಕೊಳ್ಳೋಕೆ ಬುದ್ಧಿ ಇದೆ ಈ ಜನರಲ್ಲಿ. ಬುದ್ಧಿ ಇದ್ದು ಈ ಜನ ಮಾಡಿದ ಅಪರಾಧಕ್ರಿ ಗಾಡ್ಗಿಲ್ ಅಂತ ಸೀನಿಯರ್ಸ್ ಈಗ ಅವರು ಅವರು ಹೇಳಿದ ಸ್ಟೇಟ್ಮೆಂಟ್ ಏನಪ್ಪ ಅಂತಂದ್ರೆ ಇದಕ್ಕೆಲ್ಲ ನಾವು ಸಲಹೆ ಕೊಟ್ಟರು ಸಹ ಕೇಳಲಾರದ ಸರ್ಕಾರಗಳು ಅಂತ. ಅದರಲ್ಲೂ ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಬುದ್ಧಿವಂತ ಸರ್ಕಾರಗಳು ಯಾಕಪ್ಪ ಕಾಡನ್ನು ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡಲಿಲ್ಲ, ಈ ದೊಡ್ಡ ದುರಂತಕ್ಕೆ ಯಾಕೆ ಕಾರಣೀಭೂತರ ಅದು. ಇದು ನಿರಂತರ ಮುಂದಾದ ಮುಂದುವರಿಯುವಂಥದ್ದು ನೋಡ್ರಿ ಇದು. ಯಾಕಂದ್ರೆ ಈಗ ನಾವು ಅಂದ್ರೆ ಕುಲ್ಲಾ ಮಾಡಿ ಹೋಗಿಬಿಟ್ಟಿದ್ವಿ 100 ವರ್ಷಗಳಿಂದ. ಇಲ್ಲಿ ಬ್ರಿಟಿಷರು, ಅಲ್ಲೇ ನಮ್ಮ ಬ್ರಿಟಿಷರು, ಬೇರೆ ಬೇರೆ ಕೇದಾರ್ನಾಥಕ್ಕೂ ಮತ್ತೆಲ್ಲೋ ದೇವಸ್ಥಾನಕ್ಕೆ ಹೋಗುವಲ್ಲಿ ರೋಡ್ಗಳು ಮಾಡೋ ಮುಂದೆ ತಪ್ಪ ಹೆಜ್ಜೆನ ಇಟ್ಕೊಂಡು ಹೋಗಿ. ಸೊ ನದಿಗಳ ದಂಡೆ ಮೇಲೆ ರೋಡ್ಗಳು ಮಾಡ್ತಾ ಕಾಡುಗಳನ್ನ ಏನಪ್ಪ ಕಡಿತಾ ಹೋಗಿ ಅದು ನೇರ 90 ಆ್ಯಂಗಲ್ದಲ್ಲಿ ನೇರಾನೇರ ಕಡಿದ್ರಿಂದಾಗಿ ಅಲ್ಲಿ ವೀಕ್ನೆಸ್ ಬಂದು ಆಟೋಮೆಟಿಕ್ ಮ್ಯಾಲಿನ ಗುಡ್ಡು ಕಿತ್ತು ಬಿಡುವಂಥವು. ಎಷ್ಟು ದುರಂತ. ಅದರಲ್ಲೂ ಆ ನದಿಗಳು ಸಹಿತ ಭೀಕರ ಇದ್ದಾವೆ. ಗಂಡಿಕೆ ಆಗಿರ್ಬೋದು, ಗಂಗಾ ಆಗಿರ್ಬೋದು, ಯಮುನಾ ಆಗಿರ್ಬೋದು, ಅಲ್ಲೇ ಕಾಡಿನ ಹರಿದು ಬರ್ತಾ ಭಗೀರಥಿ ಆಗಿರ್ಬೋದು, ಇವೆಲ್ಲ ನದಿಗಳು ಯಾವ ರೀತಿ ಇದ್ದಾವಪ್ಪ ಅಂತಂದ್ರೆ ನೆನೆಸ್ಕೊಂಡ್ರಿಗೆ ನಾವು ಗಾಬರ ಆಗುವಂಥ ಪರಿಸ್ಥಿತಿ ಐತಿ. ಅಂಥ ನದಿಗಳಿಗೆ ದಂಡಿಗೊಂಡು ನಾವು ರೋಡ್ ಮಾಡೋಕ್ಕೆ ಹೋಗಿ ಆ ಸೌಂದರ್ಯ ನೋಡೋದು ಅಂತೇಳಿ ನಾವು ಇವತ್ತು ಅದನ್ನೆಲ್ಲ ಕಡಿದಾಗಿ ಕಡದೆ ಅವು ಕಡ್ದು ಬೀಳುವಂಗೆ ನಾವು ಮಾಡಿಬಿಟ್ಟಿವಿ. ಇದಕ್ಕೆಲ್ಲ ನಾವು ಮಾಡಿದಂಥ ನಮ್ಮ ರಾಜಕಾರಣಿಗಳು ಮಾಡಿದಂಥ ಒಂದು ಅದನ್ನು ಅಭಿವೃದ್ಧಿ ಹೆಸರಿನಲ್ಲಿ ನಾಡನ್ನು ಹಾಳು ಮಾಡಿದಂಥ ಜನರಿಂದ ಇವತ್ತು ನಾವೆಲ್ಲ ನಮ್ಮ ಪ್ರಸಂಗ ಮಾಡ್ತದೆ. ನಾಡಿನ ಸೌಂದರ್ಯ ಇರೋದು ಈ ಕಾಡನ್ನ ಕಡಿದ್ರಲ್ಲ ಅಲ್ಲ ಅನ್ನೋದು ಅವ್ರು ತಿಳ್ಕೊಬೇಕಾಗಿದೆ. ಇದನ್ನು ನಮಗೆ ಬೇಕಾಗಿದ್ದು ಏನಪ್ಪ ಮತ್ತು ಇವರೆಲ್ಲರೂ ಇಷ್ಟೆಲ್ಲ ಮಾಡಿ ನಮಗೆ ಈಗಾಗಲೇ ಹೇಳಿದ್ದೆ ನಿಮಗೆ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಈ ಅಭಿವೃದ್ಧಿ ಹೆಸರಲ್ಲಿ ಸಾಕಷ್ಟು ದುಡ್ಡು ಖರ್ಚು ಮಾಡಿದರು, ಆ ದುಡ್ಡು ಹೊಡೆದ್ರು. ಇದು ನಿಮಗೆ ಗೊತ್ತದ ಯಾಕಪ್ಪ ಅಂದರೆ ಪ್ರತಿಯೊಂದು ಕೆಲಸದಲ್ಲಿ 40% ತಿಂದಾಗ 60%ದಾಗ ಅವ್ನು 20 ತಿಂದಾಗ ಬರೀ 40% ವರ್ಕ್ ಆದಾಗ ಅಷ್ಟು ಗಟ್ಟಿಮುಟ್ಟವರೆಗೂ ಆಗೋದಿಲ್ಲ. ನೀವು ನೋಡಿದ್ರಿ ಬಿಹಾರದಲ್ಲಿ ಇತ್ತೀಚೆಗೆ ಕ್ಷೇತ್ರಗಳು ತಂದ್ರೆ ಬಿದ್ದು ಹೊಂಟಿ ಮೌನ್ ಬಿಟ್ಟಿದ್ದವು ನೀರಿನ ರಭಸಕ್ಕ. ಯಾಕಂದ್ರೆ ಅಂತಹ ಒಂದು ಮೆರಿಟ್ ಇದ್ದಂಥ ಪ್ರಾಮಾಣಿಕವಾಗಿ ಅವನು ಕಟ್ಟಿಲ್ರಿ. ಅಲ್ಲೂ ಸಹ 2 ನಂಬರ್ ಸಂಜೆನ ಉಸಕ್ಕೆ ಹೆಚ್ಚು ಹಾಕ್ಕೊಳ್ಳೋದು, ಹೊಸಿಮೆಂಟ್ ಕಡಿಮೆ ಮಾಡ್ಕೊಳ್ಳೋದು, ಮಾಡೋದು ವೈಜ್ಞಾನಿಕವಾಗಿ ಕಟ್ಟಲಾರ ದುಡ್ಡು ಹೊಡಿಸುವಾಗಿ ಏನೇನೋ ಮಾಡೋದು. ಅಲ್ಲಿ ಹಂಗೆ ಮಾಡಿ ಹಾಳು ಮಾಡಿದರು, ಇಲ್ಲಿ ಹಿಂಗೆ ಮಾಡಿದರು. ಇಲ್ಲೂ ಕೇರಳದಲ್ಲಿ ಇವತ್ತು ವಯನಾಡದಲ್ಲ ವಿಶೇಷವಾಗಿ ಊರುಗಳು ತನ್ನ ತನ್ನ ಮುಳುಗೋಗುವಂಥ ಒಂದು ಪರಿಸ್ಥಿತಿ ಬಂದಿದ್ದು ನೋಡಿದಾಗ, ನೈಸರ್ಗಿಕ ಹೊಡೆತಗಳನ್ನು ನೋಡಿದಾಗ ಯಾರಿಗಾದರೂ ಈ ಒಂದು ಏನಪ್ಪ ಪರಿಸ್ಥಿತಿ ಅನ್ನುವಂಥದ್ದು. ಯಾಕೆ ನಿರಂತರವಾಗಿ ನೀ ಮಳೆ ಆಗ್ತಾಯಿದ್ದಾರೆ. ಆ ಮಳೆ ಹೊಡೆತು ಯಾರು ಇದ್ದಪ್ಪ ಅಂತಂದರೆ ಒಂದು ರಾತ್ರಿಯೊಳಗೆ ಇಡೀ ಊರ ಮುಚ್ಚಿ ಹೋಗುವಂಥ ಮಟ್ಟಿಗೆ. ಅದಕ್ಕಾಗಿ ಈಗ ನಾವೆಲ್ಲರೂ ಮತ್ತೆ ನಿಂತು ವಿಚಾರ ಮಾಡಬೇಕಾಗಿದೆ. ಈ ಅಭಿವೃದ್ಧಿ ಬೇಕಾಗಿತ್ತ ನಮಗಂತ ಹೋಗ್ರಿ.
ಈ ಒಂದು ಒಕ್ಕಲ್ತನಕ್ಕಾಗಿರೋ ಭೂಮಿ ಕೊಡಿದ್ರು, ಮತ್ತೇನು ಮಾಡಿದ್ರು, ಅದು ಅಡ್ಡಿಯಿಲ್ಲ. ಒಂದು ಒಕ್ಕಲ್ತನ ಆಗೋದ್ರಿಂದ ಅಟ್ಲೀಸ್ಟ್ ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗಬೇಕಾಯಿತು ಭೂಮಿ ಅಷ್ಟಾಗುತ್ತೆ.